ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಸಲು ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಪೀರಿಯಡ್ಸ್ ಏಕೆ ಬರುತ್ತದೆ? ಅದು ಕೂಡ ಪ್ರತಿ ತಿಂಗಳು ಭರಿಸಲಾಗದ ನೋವಿನಿಂದ ಬರುವುದೆಂದರೇನು? ಈ ರೀತಿಯಾಗಿ ಶಾಪ ಕೊಟ್ಟದ್ದು ಯಾರು? ಪೀರಿಯಡ್ಸ್ ಆದಾಗ ಎಲ್ಲ ಕೆಲಸ ಕಾರ್ಯಗಳಿಂದ ದೂರವಾಗಿರಬೇಕೆಂದು ಯಾರು ಮತ್ತು ಏಕೆ ಹೇಳಿದ್ದಾರೆ? ಅಸಲು ಹೆಣ್ಣು ಮಕ್ಕಳ ಈ ಸಮಸ್ಯೆಗೆ ಕಾರಣಕರ್ತರ್ಯಾರು? ಅಷ್ಟೇ ಅಲ್ಲದೆ ಮಹಿಳೆಯರ ಬಾಯಲ್ಲಿ ಯಾವುದೇ ರೀತಿಯ ಗುಟ್ಟು ನಿಲ್ಲುವುದಿಲ್ಲ ಎಂದು ಹೇಳುತ್ತಾರೆ. ಮತ್ತೆ ಈ ಮಾತು ನಿಜವಾ? ಇದರ ಹಿಂದೆ ಏನಾದರೂ ಕಾರಣಗಳಿರಬಹುದಾ ಎಂಬುದನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಹೆಣ್ಣು ಮಕ್ಕಳಿಗೆ ಏಕೆ ಪ್ರತಿ ತಿಂಗಳು ಪೀರಿಯಡ್ಸ್ ಬರುತ್ತದೆ ಎಂಬ ವಿಷಯಕ್ಕೆ ಹೋಗುವುದಾದರೆ, ಮೊದಲು ಇಲ್ಲಿ ನಾವು ಸೈಂಟಿಫಿಕ್ ರೀಸನ್ ಸ್ವಲ್ಪ ಪಕ್ಕಕ್ಕಿರಿಸಿ ಹಿಂದೂ ಮೈಥಾಲಜಿ ಕೋನದಲ್ಲಿ ನೋಡೋಣ. ಮಹಿಳೆಯರಿಗೆ ಈ ಪೀರಿಯಡ್ಸ್ ಎನ್ನುವುದು ಸರ್ವೇ ಸಾಧಾರಣವಾಗಿ ಬರುವಂತಹದು. ಆದರೆ ನಮ್ಮ ಭಾರತ ದೇಶದಲ್ಲಿ ಇದನ್ನು ಅಪವಿತ್ರವಾಗಿ ಭಾವಿಸುತ್ತಾರೆ. ಆದ್ದರಿಂದ ಮುಟ್ಟಾದ ಸಮಯದಲ್ಲಿ ಮಹಿಳೆಯರು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ, ಹಾಗೆಯೇ ಪಾಲ್ಗೊಳ್ಳುವುದಿಲ್ಲ, ಗುಡಿಗೋಪುರಗಳಿಗೆ ಹೋಗುವುದೇ ಇಲ್ಲ. ಇದು ಹೀಗಿದ್ದರೆ ಮತ್ತೆ ಕೆಲವು ಪ್ರದೇಶಗಳಲ್ಲಿ ಪೀರಿಯಡ್ಸ್ ಆದ ಮಹಿಳೆಯರನ್ನು ಮತ್ತಷ್ಟು ಪವಿತ್ರವಾಗಿ ಭಾವಿಸುತ್ತಾರೆ. ಇನ್ನೂ ಕೆಲವು ಕಡೆ ಅದಕ್ಕಂತಲೇ ಪ್ರತ್ಯೇಕ ದೇವಾಲಯಗಳು ಕೂಡ ಇವೆ. ಒಟ್ಟಾರೆ ಹೇಳಬೇಕೆಂದರೆ ಪ್ರಾಂತ್ಯಗಳನ್ನು ಮತ್ತು ಮತಗಳ ಆಧಾರದ ಮೇಲೆ ಪೀರಿಯಡ್ಸ್ ಅನ್ನು ಡಿಸೈಡ್ ಮಾಡುತ್ತಿರುತ್ತಾರೆ. ಆದರೆ ನಮ್ಮ ಪುರಾಣ ಗ್ರಂಥಗಳಲ್ಲಿ ಇವುಗಳ ಕುರಿತು ಬಹಳ ಇಂಟ್ರೆಸ್ಟಿಂಗ್ ವಿಷಯಗಳಿವೆ. ಮುಖ್ಯವಾಗಿ ಮಹಿಳೆಯರು ಶಾಪಗ್ರಸ್ತರು, ಆದ್ದರಿಂದಲೇ ಮಹಿಳೆಯರಿಗೆ ಪ್ರತಿ ತಿಂಗಳು ಪೀರಿಯಡ್ಸ್ ಬರುತ್ತವೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಇಂದ್ರದೇವನ ಶಾಪದ ಕಾರಣದಿಂದಲೇ ಸ್ತ್ರೀಯರಿಗೆ ಋತುಸ್ರಾವ ಮೊದಲಾಯಿತು ಎಂದು ಹೇಳುತ್ತಾರೆ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ನಿಜವೇ. ಭಾಗವತ ಪುರಾಣದ 6ನೇ ಸ್ಕಂದದ 9ನೇ ಅಧ್ಯಾಯದಲ್ಲಿ ಮಹಿಳೆಯರಿಗೆ ಬರುವ ಈ ರೀತಿಯಾದ ಋತುಚಕ್ರದ ನೋವಿಗೆ ಕಾರಣಗಳನ್ನು ಹೇಳಿದ್ದಾರೆ. ಇದಕ್ಕೆಲ್ಲ ಇಂದ್ರದೇವನು ಮಾಡಿದ ಪಾಪದ ಕಾರಣವೇ ಎಂದು ಹೇಳಿದ್ದಾರೆ. ಹಾಗಾದರೆ ಇಂದ್ರದೇವನು ಮಾಡಿದ ಆ ತಪ್ಪೇನು ಎಂಬುದನ್ನು ತಿಳಿಯೋಣ ಬನ್ನಿ. ಒಮ್ಮೆ ದೇವಗುರು ಬೃಹಸ್ಪತಿಗೆ ದೇವತೆಗಳು ಮತ್ತು ಇಂದ್ರ ಅವಮಾನವನ್ನು ಮಾಡಿರುತ್ತಾರೆ. ಈ ಅವಮಾನದಿಂದ ಬೃಹಸ್ಪತಿಗಳು ಸ್ವರ್ಗದಿಂದ ಹೊರಗೆ ಬಂದಿರುತ್ತಾರೆ. ಈ ಎಲ್ಲ ವಿಷಯವನ್ನು ಅರಿತಿದ್ದ ರಾಕ್ಷಸರು ಸ್ವರ್ಗದ ಮೇಲೆ ದಾಳಿಯನ್ನು ನಡೆಸಿ ತಮ್ಮ ಅಟ್ಟಹಾಸವನ್ನು ತೋರಿರುತ್ತಾರೆ. ಅಷ್ಟೇ ಅಲ್ಲದೆ ಇಂದ್ರದೇವನಿಂದ ತನ್ನ ಪದವಿಯನ್ನು ಕಿತ್ತು ಅವರನ್ನು ಕೂಡ ಹೊರಗಟ್ಟಿರುತ್ತಾರೆ. ನಂತರ ಇಂದ್ರದೇವನು ಮತ್ತು ಎಲ್ಲ ದೇವಾನುದೇವತೆಗಳು ಬ್ರಹ್ಮನ ಬಳಿ ಹೋಗಿ ಇದಕ್ಕೆ ಪರಿಹಾರ ಸೂಚಿಸುವಂತೆ ಕೇಳುತ್ತಾರೆ. ಅದಕ್ಕೆ ಬ್ರಹ್ಮದೇವರು ನೀಡಿದ ಸಲಹೆ ಏನೆಂದರೆ, ನೀವು ವಿಶ್ವರೂಪರ ಬಳಿ ಹೋಗಿ ಅವರನ್ನು ಗುರುಗಳಾಗಿ ಸ್ವೀಕರಿಸಿ ಎಂದು ಸಲಹೆಯನ್ನು ನೀಡುತ್ತಾರೆ ಬ್ರಹ್ಮದೇವರು. ಆನಂತರ ಎಲ್ಲ ದೇವಾನುದೇವತೆಯರೊಂದಿಗೆ ಇಂದ್ರದೇವನು ಸೇರಿ ವಿಶ್ವರೂಪರ ಬಳಿ ಹೋಗಿ ಸಹಾಯ ಹಸ್ತಕ್ಕಾಗಿ ಬೇಡುತ್ತಾರೆ. ಇದಕ್ಕೆ ಪರಿಹಾರವಾಗಿ ಅವರು ತಮ್ಮ ತಪೋಬಲದಿಂದ ನಾರಾಯಣಿ ವಿದ್ಯೆಯಿಂದ ರಾಕ್ಷಸರ ವಶದಲ್ಲಿದ್ದ ಸ್ವರ್ಗವನ್ನು ಮತ್ತೆ ಇಂದ್ರ ಮತ್ತು ದೇವಾನುದೇವತೆಗಳಿಗೆ ಹಿಂದಿರುಗಿಸುತ್ತಾರೆ. ಸ್ನೇಹಿತರೆ, ಇಲ್ಲಿ ನೀವು ತಿಳಿಯಲೇಬೇಕಾದ ವಿಷಯವೇನೆಂದರೆ ವಿಶ್ವರೂಪರವರು ರಾಕ್ಷಸ ಕುಲದವರು. ಅಷ್ಟೇ ಅಲ್ಲದೆ ಇವರು ಮಾಡಿದ ಸಹಾಯಕ್ಕೆ ಇಂದ್ರದೇವನು ಏನು ಮಾಡಿದರೆಂದರೆ, ವಿಶ್ವರೂಪರವರು ರಾಕ್ಷಸ ಕುಲದವರಾದ್ದರಿಂದ ಯಜ್ಞವನ್ನು ಮಾಡುವಾಗ ಅವರು ರಾಕ್ಷಸರ ಹೆಸರನ್ನು ಹೇಳಿರುತ್ತಾರೆ. ಇದೇ ಕಾರಣದಿಂದಲೇ ಇಂದ್ರದೇವನು ವಿಶ್ವರೂಪರನ್ನು ಕೊಂದು ಬಿಡುತ್ತಾರೆ. ಇದರಿಂದ ಇಂದ್ರದೇವನು ಗುರುಹತ್ಯೆ ಅಂದರೆ ಬ್ರಹ್ಮಹತ್ಯೆ ಶಾಪಕ್ಕೆ ಗುರಿಯಾಗುತ್ತಾರೆ. ಈ ಬ್ರಹ್ಮಹತ್ಯೆಯ ಶಾಪ ರಾಕ್ಷಸರ ರೂಪವನ್ನು ತಾಳಿ ಇಂದ್ರದೇವನನ್ನು ಬೆಂಬಿಡದೆ ಕಾಡುತ್ತಿರುತ್ತದೆ. ಇದರಿಂದಲೇ ಇಂದ್ರದೇವನು ಒಂದು ಸರೋವರದಲ್ಲಿ ಬಚ್ಚಿಟ್ಟುಕೊಂಡು ಸುಮಾರು ವರ್ಷಗಳ ಕಾಲ ವಿಷ್ಣುವಿನ ತಪಸ್ಸನ್ನು ಮಾಡುತ್ತಾರೆ. ಇಂದ್ರದೇವನ ಕಠೋರ ತಪಸ್ಸಿಗೆ ಮೆಚ್ಚಿದಂತಹ ವಿಷ್ಣುಮೂರ್ತಿ ಪ್ರತ್ಯಕ್ಷನಾಗಿ ಬ್ರಹ್ಮಹತ್ಯೆ ಶಾಪದಿಂದ ಪಾರಾಗಲು ಅಂದರೆ ಪಾಪ ವಿಮುಕ್ತರಾಗಲು ಒಂದು ಸಲಹೆಯನ್ನು ನೀಡುತ್ತಾರೆ. ನಂತರ ವಿಷ್ಣು ಭಗವಾನನು ಇಂದ್ರನ ಪಾಪವನ್ನು 4 ಭಾಗಗಳನ್ನಾಗಿ ಮಾಡಿ, ಒಂದು ಪಾಪದ ಭಾಗವನ್ನು ಮರಕ್ಕೆ, 2ನೇ ಪಾಪದ ಭಾಗವನ್ನು ಭೂಮಿ ತಾಯಿಗೆ, 3ನೇ ಪಾಪದ ಭಾಗವನ್ನು ನೀರಿಗೆ ಮತ್ತು ಕೊನೆಯದಾದ 4ನೇ ಪಾಪದ ಭಾಗವನ್ನು ಸ್ತ್ರೀಯರಿಗೆ ಹಂಚುವಂತೆ ಸಲಹೆಯನ್ನು ನೀಡುತ್ತಾರೆ ಮಹಾವಿಷ್ಣು. ಹೌದು, ಈ ಪಾಪದ ಭಾಗಗಳನ್ನು ತೆಗೆದುಕೊಳ್ಳಲು ಭೂಮಿ, ಮರ, ನೀರು ಮತ್ತು ಸ್ತ್ರೀ ಒಪ್ಪಿಕೊಳ್ಳುತ್ತಾರೆ. ಆದರೆ ಇದಕ್ಕೆ ಬದಲಾಗಿ ಒಂದು ವರವನ್ನು ಕೂಡ ಕೇಳಿರುತ್ತಾರೆ. ಆಗ ಇಂದ್ರದೇವನು ಅದಕ್ಕೂ ಸಹ ಒಪ್ಪಿಕೊಳ್ಳುತ್ತಾರೆ. ಮೊದಲನೆಯದಾಗಿ, ಭೂಮಿ ತಾಯಿ ಇಂದ್ರನ ಪಾಪದ 1 ಭಾಗವನ್ನು ತೆಗೆದುಕೊಂಡಿದ್ದರಿಂದಲೇ ಭೂಮಿ ತಾಯಿ ಕೆಲವು ಕಡೆ ಬಂಜೆಯಾದಳು. ಇದಕ್ಕಾಗಿಯೇ ಭೂಮಿ ತಾಯಿಗೆ ಇಂದ್ರದೇವನು ಕೊಟ್ಟ ವರವೆಂದರೆ, ಭೂಮಿಯಲ್ಲಿ ಎಲ್ಲೆಲ್ಲಿ ಹೊಂಡಗಳಿವೆಯೋ ಅಲ್ಲಲ್ಲಿ ಕಾಲಕ್ರಮೇಣ ನೀರು ತುಂಬಿಕೊಳ್ಳಲಿ ಎಂದು ವರವನ್ನು ನೀಡುತ್ತಾರೆ. ಇನ್ನು ಇಂದ್ರನ ಪಾಪದ 2ನೇ ಭಾಗವನ್ನು ಮರ ತೆಗೆದುಕೊಂಡಿದ್ದರಿಂದಲೇ ಮರಗಳಲ್ಲಿ ಅಂಟು ಬಿಡಲು ಶುರುವಾಗುತ್ತದೆ.
ಅದಕ್ಕಾಗಿ ಮರದ ಯಾವುದೇ ಭಾಗವನ್ನು ಕಡಿದು ಹಾಕಿದರೂ ಕೂಡ ಮತ್ತೆ ಚಿಗುರಬೇಕೆಂಬ ವರವನ್ನು ನೀಡಿರುತ್ತಾನೆ ಇಂದ್ರದೇವ. ಇನ್ನು ಇಂದ್ರದೇವನ ಪಾಪದ ಮೂರನೇ ಭಾಗವನ್ನು ನೀರು ತೆಗೆದುಕೊಂಡಿದ್ದರಿಂದಲೇ ಸಮುದ್ರದ ಅಲೆಗಳು ಮತ್ತು ನೊರೆಗಳು ಬರಲು ಶುರುವಾಗುತ್ತದೆ. ಅದಕ್ಕೆ ಪರಿಹಾರವಾಗಿ ಯಾವುದೇ ವಸ್ತುವನ್ನು ಶುಭ್ರ ಮಾಡಲು ಮತ್ತು ಪವಿತ್ರಗೊಳಿಸಲು ಹಾಗೆಯೇ ಎಲ್ಲಾ ರೀತಿಯ ಪಾಪಗಳನ್ನು ಕಳೆಯಲು ನೀರಿಗೆ ಶಕ್ತಿಯನ್ನು ಕೊಟ್ಟಿರುತ್ತಾನೆ ಇಂದ್ರದೇವನು. ಅಷ್ಟೇ ಅಲ್ಲದೆ ಪುನರ್ ನವೀಕರಣಗೊಳ್ಳುವ ಶಕ್ತಿಯನ್ನು ಸಹ ನೀರಿಗೆ ನೀಡಿದ್ದಾನೆ ಇಂದ್ರದೇವನು. ಇನ್ನು ಇಂದ್ರನ ಪಾಪದ ಕೊನೆಯ ಭಾಗವನ್ನು ಸ್ತ್ರೀ ಒಪ್ಪಿಕೊಂಡಿದ್ದರಿಂದಲೇ ಮಹಿಳೆಯರು ಪ್ರತಿ ತಿಂಗಳು ಮುಟ್ಟಿನ ನೋವನ್ನು ಅನುಭವಿಸಬೇಕಾಗುತ್ತದೆ. ಇದಕ್ಕೆ ಬದಲಾಗಿ ಸ್ತ್ರೀಯರಿಗೆ ಇಂದ್ರದೇವನು ಕೊಟ್ಟ ವರವೇನೆಂದರೆ ಮಹಿಳೆಯರು ಪುರುಷರಿಗಿಂತಲೂ ಹೆಚ್ಚಾಗಿ ಕಾಮದ ಆನಂದವನ್ನು ಪಡೆಯುತ್ತಾರೆ ಎಂದು ವರವನ್ನು ನೀಡಿದ್ದಾರೆ ಇಂದ್ರದೇವನು. ಈಗ ಅರ್ಥವಾಯಿತಲ್ಲವೇ ಸ್ನೇಹಿತರೆ, ಪುರಾಣಗಳ ಪ್ರಕಾರ ಮಹಿಳೆಯರಿಗೆ ಏಕೆ ಮತ್ತು ಯಾವಾಗಿಂದ ಪೀರಿಯಡ್ ಶುರುವಾಯಿತೆಂದು. ಹಾಗೆಯೇ ಮಹಿಳೆಯರು ಆ ಸಮಯದಲ್ಲಿ 4-5 ದಿನಗಳ ಕಾಲ ಎಲ್ಲ ಕೆಲಸ ಕಾರ್ಯಗಳಿಗೂ ದೂರವಾಗಿರುತ್ತಾರೆ. ಏಕೆಂದರೆ ಆ ದಿನಗಳು ಅವರಿಗೆ ಬಲವಾದ ಪವಿತ್ರವಾದ ದಿನಗಳು ಮತ್ತು ಆ ದಿನಗಳಲ್ಲಿ ಅವರ ದೇಹದಲ್ಲಾಗುವ ಕೆಲವು ಬದಲಾವಣೆಗಳಿಂದ ಅವರು ಸಾಧಾರಣವಾಗಿ ಇರಲು ಸಾಧ್ಯವಿರುವುದಿಲ್ಲ. ಈಗ ಎರಡನೇ ವಿಷಯದ ಬಗ್ಗೆ ತಿಳಿಯೋಣ. ಅದೇನೆಂದರೆ ಮಹಿಳೆಯರ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗುಟ್ಟು ಏಕೆ ನಿಲ್ಲುವುದಿಲ್ಲ ಎಂದು. ಇದಕ್ಕೆ ಉತ್ತರವನ್ನು ತಿಳಿಯಲು ನಾವು ಒಂದು ಬಾರಿ ಮಹಾಭಾರತಕ್ಕೆ ಇಣುಕಿ ನೋಡೋಣ. ಸ್ನೇಹಿತರೆ, ಧರ್ಮರಾಜನು ಮಹಾಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಪಾತ್ರಧಾರಿ. ಪಾಂಡುರಾಜನ ಸಂತಾನದಲ್ಲಿ ಹಿರಿಯನು. ಪಾಂಡವರು ಮತ್ತು ಕೌರವರ ಮಧ್ಯೆ ಕುರುಕ್ಷೇತ್ರ ಯುದ್ಧ ನಡೆದಾಗ ಅನೇಕ ಮಂದಿ ಸಾವನ್ನಪ್ಪುತ್ತಾರೆ. ಹೀಗೆ ಮರಣ ಹೊಂದಿದ ವೀರರಿಗೆ ಹತ್ತಿರದಲ್ಲೇ ನಿಂತು ದಹನ ಸಂಸ್ಕಾರಗಳನ್ನು ಮಾಡಿಸುತ್ತಾನೆ ಧರ್ಮರಾಜನು. ಅವರಿಗೆ ಕೊನೆಯದಾಗಿ ನೀರು ಹಾಕಬೇಕಾದರೆ ಪಂಡಿತರು ಶಾಸ್ತ್ರ ಕರ್ಮಗಳನ್ನು ನಿರ್ವಹಿಸುತ್ತಿರುತ್ತಾರೆ. ಸತ್ತಿರುವ ವ್ಯಕ್ತಿಯ ಹೆಸರು ಹೇಳುತ್ತಿದ್ದಂತೆಯೇ ಅವರು ಕೌರವರಿಗೆ ಸಂಬಂಧಿಸಿದವರಾದರೆ ಧೃತರಾಷ್ಟ್ರನು ನಮ್ಮವರೆಂದು, ಅದೇ ಪಾಂಡವರಿಗೆ ಸಂಬಂಧಿಸಿದವರಾದರೆ ಧರ್ಮರಾಜನು ನಮ್ಮವರೆಂದು ಪಿಂಡ ಪ್ರದಾನ ಮಾಡುತ್ತಿರುತ್ತಾರೆ. ಇಷ್ಟರಲ್ಲಿ ಪಂಡಿತರು ಕರ್ಣನ ಹೆಸರು ಹೇಳುತ್ತಿದ್ದ ಹಾಗೆಯೇ ಧೃತರಾಷ್ಟ್ರನು ನನಗೆ ಸಂಬಂಧಿಸಿದ ವ್ಯಕ್ತಿಯಲ್ಲ ಎನ್ನುತ್ತಾರೆ, ಹಾಗೆಯೇ ಧರ್ಮರಾಜನು ಕೂಡ ನನಗೂ ಸಂಬಂಧವಿಲ್ಲ ಎನ್ನುತ್ತಾರೆ. ಅಲ್ಲೇ ಇದ್ದ ಪಾಂಡವರ ತಾಯಿ ಕುಂತಿದೇವಿ ಕರ್ಣನ ಮೃತದೇಹದ ಬಳಿ ಬಂದು ಅಳುತ್ತಿರುತ್ತಾಳೆ. ಇದನ್ನು ನೋಡಿದ ಧರ್ಮರಾಜನು ತಾಯಿ ಏಕೆ ಅಳುತ್ತಿದ್ದೀಯಾ ಎಂದು ಕೇಳುತ್ತಾರೆ. ಆಗ ಕುಂತಿದೇವಿ ಹೀಗೆ ಹೇಳುತ್ತಾಳೆ, ಕರ್ಣನು ನನ್ನ ಮಗನೆಂದು, ಆತನು ಸೂರ್ಯನ ವರಪ್ರಸಾದದಿಂದ ಜನಿಸಿದ್ದಾನೆಂದು, ಅಷ್ಟೇ ಅಲ್ಲದೆ ಕರ್ಣನು ನಿನಗೆ ಅಣ್ಣನಾಗುತ್ತಾನೆ ಎಂದು ಹೇಳುತ್ತಾಳೆ. ಕುಂತಿದೇವಿಯ ಈ ಮಾತುಗಳಿಗೆ ಧರ್ಮರಾಜನು ಕುಗ್ಗಿ ಹೋಗುತ್ತಾನೆ. ಕರ್ಣನು ನನ್ನ ಸಹೋದರ ಎಂಬ ವಿಷಯ ಮೊದಲೇ ತಿಳಿದಿದ್ದರೆ ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಕರ್ಣನನ್ನು ಕೊಲ್ಲುತ್ತಿರಲಿಲ್ಲ ಎಂದು ಹೇಳುತ್ತಾನೆ. ಅಸಲಿಗೆ ಈ ಕುರುಕ್ಷೇತ್ರ ಯುದ್ಧವೇ ನಡೆಯುತ್ತಿರಲಿಲ್ಲವೆಂದು ಹೇಳುತ್ತಾನೆ. ಈ ವಿಷಯ ನಮಗೆ ತಿಳಿಯದೇ ಇರುವುದರಿಂದ ತುಂಬಾ ಪ್ರಾಣ ನಷ್ಟವಾಗಿದೆ ಎಂದು ಬಹಳ ಬಾಧೆ ಪಡುತ್ತಾನೆ. ಇನ್ನು ಆನಂತರ ಧರ್ಮರಾಜನಿಗೆ ಕರ್ಣನು ತನ್ನ ಅಣ್ಣನೆಂದು ತಿಳಿದ ಬಳಿಕ ಆತನಿಗೆ ತಮ್ಮ ಆಚಾರಗಳ ಪ್ರಕಾರ ದಹನ ಸಂಸ್ಕಾರಗಳನ್ನು ಮಾಡುತ್ತಾರೆ. ಆದರೆ ತಮ್ಮ ಸಹೋದರನನ್ನು ನಾವೇ ಸ್ವತಃ ಕೊಂದೆವೆಂದು ಬಹಳ ಬಾಧೆ ಪಡುತ್ತಾರೆ. ಅದನ್ನು ನೋಡಿದ ಕುಂತಿದೇವಿ ಧರ್ಮರಾಜನನ್ನು ಕುರಿತು, ಧರ್ಮರಾಜ, ಕರ್ಣನ ಜನನ ರಹಸ್ಯವನ್ನು ನಿನಗೆ ಹೇಳಿ ನಿನ್ನ ಕಡೆ ಸೇರು ಎಂದು ಹೇಳಿದೆ. ಆ ಸಮಯದಲ್ಲಿ ಸೂರ್ಯದೇವನು ಕೂಡ ಪುತ್ರನ ಕ್ಷೇಮವನ್ನು ಆಲೋಚಿಸಿ ನಾನು ಹೇಳಿದ್ದು ನಿಜವೆಂದು ಹೇಳಿದರು. ಆದರೂ ಕೂಡ ಕರ್ಣನು, ನಾನು ದುರ್ಯೋಧನನನ್ನು ಆಶ್ರಯಿಸಿದ್ದೇನೆ, ಯಾವುದೇ ಕಾರಣಕ್ಕೂ ಆತನನ್ನು ಬಿಟ್ಟು ಬರಲಾರೆ, ಮೇಲಾಗಿ ಆತನಿಗೆ ಆಸರೆಯಾಗಿ ಇರುತ್ತೇನೆಂದು ಮಾತು ಕೊಟ್ಟಿದ್ದೇನೆ, ಆದ್ದರಿಂದ ಮಾತು ತಪ್ಪಲಾರೆ ಎಂದು ಕರ್ಣನೇ ನಿನ್ನ ಬಳಿ ಬರಲಿಲ್ಲ ಎಂದು ಹೇಳುತ್ತಾರೆ ಕುಂತಿದೇವಿ. ಅಷ್ಟೇ ಅಲ್ಲದೆ ತನ್ನ ಅಣ್ಣನನ್ನು ಕಳೆದುಕೊಂಡು ದುಃಖದಲ್ಲಿದ್ದ ಧರ್ಮರಾಜನನ್ನು ಕುಂತಿದೇವಿ ಸಮಾಧಾನ ಮಾಡುತ್ತಾಳೆ. ತಾಯಿಯ ಈ ಮಾತುಗಳನ್ನು ಕೇಳಿದ ಧರ್ಮರಾಜನು ಆಕೆಯ ಮೇಲೆ ಕೋಪಿಸಿಕೊಳ್ಳುತ್ತಾನೆ. ಈ ವಿಷಯ ನಮಗೆ ಮೊದಲೇ ತಿಳಿದಿದ್ದರೆ ಕರ್ಣನು ಈ ರಾಜ್ಯಕ್ಕೆ ರಾಜನಾಗುತ್ತಿದ್ದ. ನೀವು ಮೊದಲೇ ಈ ವಿಷಯವನ್ನು ತಿಳಿಸದೆ ಇದ್ದುದರಿಂದಲೇ ಇಷ್ಟು ವಿನಾಶಕ್ಕೆ ಕಾರಣವಾಯಿತು. ಇಷ್ಟೆಲ್ಲ ವಿನಾಶದ ಬಳಿಕ ಸತ್ಯ ಹೇಳಿದರೆ ಬಂದ ಲಾಭವಾದರೂ ಏನು ಎಂದು ಕುಂತಿದೇವಿಯನ್ನು ಕೇಳುತ್ತಾನೆ ಧರ್ಮರಾಜ. ಅಷ್ಟೇ ಅಲ್ಲದೆ ಅದೇ ಕೋಪದಿಂದಲೇ ಧರ್ಮರಾಜನು ಮಹಿಳೆಯರೆಲ್ಲರಿಗೂ ಒಂದು ಶಾಪವನ್ನು ಕೊಡುತ್ತಾನೆ. ಈ ದಿನದಿಂದಲೇ ಮಹಿಳೆಯರ ಬಾಯಲ್ಲಿ ಯಾವುದೇ ರೀತಿಯ ಸತ್ಯ ಅಥವಾ ಗುಟ್ಟು ಅಡಗಿರುವುದಿಲ್ಲ ಎಂದು ಶಾಪ ನೀಡುತ್ತಾನೆ. ನಿಮಗೆ ಎಂತಹ ವಿಷಯ ತಿಳಿದರೂ ಕೂಡ ಅದನ್ನು ಮರೆಮಾಚದೆ ಯಾರೋ ಒಬ್ಬರ ಬಳಿ ಹೇಳಿಬಿಡುತ್ತೀರಾ ಎಂದು. ಒಂದು ವೇಳೆ ನೀವು ಮರೆಮಾಚಬೇಕೆಂದರೂ ಕೂಡ ಅದು ಹೆಚ್ಚು ದಿನಗಳು ಇರುವುದಿಲ್ಲ, ಅತಿ ಬೇಗನೆ ಯಾರ ಬಳಿಯಾದರೂ ಹೇಳಲೇಬೇಕು ಎಂದು ಶಪಿಸುತ್ತಾನೆ ಧರ್ಮರಾಜನು. ಆದ್ದರಿಂದಲೇ ಅಂದಿನಿಂದಲೂ ಕೂಡ ಮಹಿಳೆಯರ ಬಾಯಲ್ಲಿ ಯಾವುದೇ ರೀತಿಯ ಸತ್ಯ ಅಥವಾ ಗುಟ್ಟು ಅಡಗಿರುವುದಿಲ್ಲ ಎಂದು ಹೇಳುತ್ತವೆ ನಮ್ಮ ಪುರಾಣಗಳು. ಸ್ನೇಹಿತರೆ, ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.